ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು, ನಿಮಗೆ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತರಬೇಕು ಅಂದರೆ, ಮಕ್ಕಳು ಓದಿದ್ದನ್ನು ನೆನಪಿಟ್ಕೊಳ್ಬೇಕು ಅಂದರೆ, ಈ ಶಕ್ತಿಶಾಲಿಯಾದಂತಹ ಈ ಒಂದು ಶ್ಲೋಕವನ್ನು ಅವರ ಬಾಯಿಯಿಂದ ಪ್ರತಿನಿತ್ಯ ಹೇಳಿಸಿ ನೋಡಿ, ಎಲ್ಲ ರೀತಿಯಾದಂತಹ ಬದಲಾವಣೆಗಳು ಉಂಟಾಗುತ್ತೆ, ಜ್ಞಾಪಕ ಶಕ್ತಿ ಅನ್ನೋದು ವೃದ್ಧಿಯಾಗುತ್ತೆ. ಮಕ್ಕಳು ಚೆನ್ನಾಗಿ ಓದಬೇಕು ಅಂದರೆ ಯಾವ ತಂತ್ರವನ್ನು ತಂದೆ ತಾಯಿಯಂದಿರು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಈ ವಿಶೇಷವಾದಂತಹ ಒಂದು ಶ್ಲೋಕವನ್ನು ನಿಮ್ಮ ಮಕ್ಕಳು ಪ್ರತಿನಿತ್ಯ ಪಠಿಸುತ್ತಾ ಬರುವುದರಿಂದ ವಿದ್ಯೆಯಲ್ಲಿ ಪ್ರಗತಿ ಅನ್ನೋದು ಕಾಣುತ್ತೆ. ಸಾಕ್ಷಾತ್ ಸರಸ್ವತಿ ದೇವಿಯ ಅನುಗ್ರಹ ಆಯಿತು ಅಂದರೆ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕಳೆಯುತ್ತೆ. ಎಷ್ಟೋ ಜನ ಮಕ್ಕಳಿಗೆ ತಾವು ಓದಿದ್ದನ್ನು ಮರೆಯುವಂತಹ ಒಂದು ಸಮಸ್ಯೆ ಇರುತ್ತೆ. ಓದಿರ್ತಾರೆ, ಚೆನ್ನಾಗಿ ಇನ್ನೇನು ಎಕ್ಸಾಮ್ಸ್ನಲ್ಲಿ ಬರೀಬೇಕು ಅಂದಾಗ ಎಕ್ಸಾಮ್ ಪೇಪರ್ ನೋಡಿದಾಗ ಎಲ್ಲ ಮರೆತು ಹೋಗುತ್ತೆ. ಅಂತಹ ಸಮಸ್ಯೆಗಳಿದ್ದವರು ಅಥವಾ ಮಕ್ಕಳು ಓದಿನ ಕಡೆ ಆಸಕ್ತಿಯನ್ನು ತೋರದಿದ್ದರೆ, ಸರಿಯಾಗಿ ಹೇಳಿದ ಮಾತನ್ನು ಕೇಳ್ತಾ ಇಲ್ಲ, ಮನೆಯಲ್ಲಿ ಪದೇ ಪದೇ ಹಠವನ್ನು ಮಾಡ್ತಾರೆ, ಇದ್ದಕ್ಕಿದ್ದಂತೆ ಅನಾರೋಗ್ಯದ ಸಮಸ್ಯೆಗಳು ಬರುತ್ತೆ, ಊಟ ತಿಂಡಿಯನ್ನು ಬಿಡ್ತಿದ್ದಾರೆ, ಯಾವಾಗಲೂ ಆಟ ಆಟ ಅಂತಾರೆ ಹೊರತು ಒಂದು ದಿನವೂ ಕೂಡ ಪುಸ್ತಕವನ್ನು ಹಿಡಿದು ಓದುತ್ತಿಲ್ಲ ಅನ್ನುವವರ ಕೂಡ ಈ ಒಂದು ಕೆಲಸವನ್ನು ಮಾಡಿಸಿದರೆ ವಿಶೇಷವಾದಂತಹ ಫಲ ಸಿಗುತ್ತೆ. ಈ ಶ್ಲೋಕವನ್ನು ಒಂದು ಪುಸ್ತಕದಲ್ಲಿ ಮೊದಲು ಬರೆದಿಟ್ಕೊಳ್ಳಿ, ಯಾವ ರೀತಿಯ ನಿಯಮಗಳನ್ನ ಪಾಲಿಸಬೇಕು ಅಂತ ಮುಂದೆ ತಿಳಿಸ್ಕೊಡ್ತೀವಿ. ಈ ಮಂತ್ರ ಹೀಗಿದೆ: ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಒಂದು ಸರಸ್ವತಿ ಶ್ಲೋಕವನ್ನು, ವಿದ್ಯಾಶ್ಲೋಕವನ್ನು ನೀವು ಏನಾದರೂ ನಿಮ್ಮ ಮಕ್ಕಳ ಬಾಯಿಯಲ್ಲಿ ಪ್ರತಿನಿತ್ಯ 21 ಬಾರಿ ಹೇಳಿಸಬೇಕು. 21 ಬಾರಿ ಮಕ್ಕಳು ತಮ್ಮ ಬಾಯಾರೆ ಪಠನೆಯನ್ನು ಮಾಡಿದರೆ, ಪಠನೆಯನ್ನು ಈ ಶ್ಲೋಕದ ಪಠನೆಯನ್ನು ಮಾಡ್ತಾ ಬಂದರೆ ವಿಶೇಷವಾದಂತಹ ಸಿದ್ಧಿಯಾಗುತ್ತೆ, ವಿದ್ಯಾರ್ಜನೆ ಅನ್ನೋದಾಗುತ್ತೆ, ಜ್ಞಾನಾರ್ಜನೆ ಅನ್ನೋದಾಗುತ್ತೆ. ಬಹಳಷ್ಟು ಮಕ್ಕಳು ಈ ಶ್ಲೋಕವನ್ನು ಈಗಿನ ಕಾಲದಲ್ಲೂ ಕೂಡ ಪಠಿಸುತ್ತಾ ಬಂದಿದ್ದಾರೆ, ಅವರಿಗೂ ಕೂಡ ಒಳ್ಳೆಯದನ್ನೋದಾಗಿದೆ. ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ನಿಮ್ಮ ಮಕ್ಕಳು ಓದಿನಲ್ಲಿ ಆಸಕ್ತಿಯನ್ನು ಹೆಚ್ಚಾಗಿ ತೋರಬೇಕಂದರೆ ಈ ಶ್ಲೋಕವನ್ನು ಪ್ರತಿನಿತ್ಯ ಶಾಲೆಗೆ ಕಳಿಸುವ ಮುನ್ನ ಆದರೂ ಆಯಿತು, ಶಾಲೆಯಿಂದ ಬಂದ ನಂತರ ಆದರೂ ಆಯಿತು, ಈ ಶ್ಲೋಕವನ್ನು ಅವರ ಬಾಯಿಯಲ್ಲಿ ಹೇಳಿಸಿ ನೋಡಿ. ಎಲ್ಲ ರೀತಿಯಾದಂತಹ ಬದಲಾವಣೆಗಳನ್ನು ನೀವೇ ನೋಡಬಹುದು. ಇದರ ಜೊತೆಗೆ ಬರೀ ಶ್ಲೋಕ ಹೇಳಿದರೆ ಸಾಕ, ಬೇರೆ ಏನು ಮಾಡೋದು ಬೇಡುವ ಗುರುಗಳೇ ಅನ್ನೋದಾದರೆ, ಶ್ಲೋಕದ ಜೊತೆಗೆ ಅವರ ಪುಸ್ತಕಗಳಲ್ಲಿ ಅಥವಾ ಅವರ ಬ್ಯಾಗ್ನಲ್ಲಿ ತಪ್ಪದೆ ಸರಸ್ವತಿ ದೇವಿಯ ಒಂದು ಫೋಟೋವನ್ನು ಇಡಬೇಕು. ಫೋಟೋಗೆ ಒಂದು ಅರಿಶಿಣದ ಬೊಟ್ಟನ್ನು ಇಟ್ಟು ತದನಂತರ ಅದನ್ನು ಮಕ್ಕಳ ಪುಸ್ತಕದಲ್ಲಿ ಅಥವಾ ಮಕ್ಕಳ ಬ್ಯಾಗ್ನಲ್ಲಿ ಗುರುವಾರದ ದಿನ ಇಡಬೇಕಾಗುತ್ತೆ. ಈ ರೀತಿಯಾಗಿ ಗುರುವಾರದ ದಿನ ಒಂದು ಸರಸ್ವತಿ ದೇವಿಯ ಫೋಟೋವನ್ನು ಬ್ಯಾಗ್ನಲ್ಲಿಟ್ಟು ಗುರುವಾರದಿಂದ ಈ ಶ್ಲೋಕದ ಪಠನೆಯನ್ನು ಮಾಡೋದಕ್ಕೆ ನೀವು ಆರಂಭಿಸಬೇಕಾಗುತ್ತೆ. ಮಕ್ಕಳ ಬಾಯಿನಲ್ಲಿ ಈ ಶ್ಲೋಕವನ್ನು ಹೇಳಿಸ್ತಾ ಗುರುವಾರದಿಂದ ಈ ಕೆಲಸವನ್ನು ಆರಂಭ ಮಾಡಿ ನೋಡಿ. ಮನೆಯಲ್ಲಿ ಬದಲಾವಣೆ ಆಗುತ್ತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬದಲಾವಣೆ ಆಗುತ್ತೆ, ಮಕ್ಕಳು ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ತಾರೆ. ಇದೆರಡು ಮಾಡಿಬಿಟ್ರೆ ಸಾಕ, ಓದದೇ ಇರತಕ್ಕಂತಹ ಮಕ್ಕಳು ಕೂಡ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ಬಿಡ್ತಾರ, ಎಲ್ಲ ರೀತಿಯಾದಂಥ ಅಂಕಗಳನ್ನ ಗಳಿಸ್ಬಿಡ್ತಾರ. ಅಂದರೆ ಸ್ವಲ್ಪವಾದರೂ ಕೂಡ ಅವರಿಗೆ ಓದಿನ ಕಡೆ ಗಮನ ಅನ್ನೋದು ಬರುತ್ತೆ. ಸರಸ್ವತಿ ದೇವಿ ಜೊತೆಗಿದ್ದಾಳೆ ಅಂದರೆ ವಿದ್ಯೆ ಅನ್ನೋದು ಹತ್ತುತ್ತೆ. ಎಲ್ಲ ರೀತಿಯಾದಂತಹ ಗೊಂದಲಗಳು, ಏನಾದರೂ ಮನಸ್ಸು ಚಂಚಲ ಇದ್ದರೆ ಮಕ್ಕಳಲ್ಲಿ ಅಂತಹ ಚಂಚಲತೆ ಹೋಗುತ್ತೆ. ನಾನು ಆಟ ಆಡಬೇಕಾ, ನಾನು ಓದಬೇಕಾ ಅನ್ನೋ ಚಂಚಲ ಅನ್ನೋದಿರುತ್ತೆ, ಅಂತಹ ಸಮಸ್ಯೆಗಳು ಕಳೀತಾ ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದಾಗುತ್ತೆ. ಎಷ್ಟೋ ಜನ ಹೆಣ್ಣು ಮಕ್ಕಳು, ಎಷ್ಟೋ ಜನ ಪೋಷಕರು ಇದರ ಬಗ್ಗೆ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಈ ವಿಶೇಷವಾದ ಶ್ಲೋಕವನ್ನು ತಿಳಿಸ್ಕೊಟ್ಟಿದ್ದೀವಿ. ನಿಮಗೆ ನಂಬಿಕೆ ಇದ್ದರೆ ಮಾಡಿ ನೋಡಿ, ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ದೇವರಿರ್ತಾನೆ. ದೇವರು ಇದ್ದಾನೆ ಅಂದರೆ ನಮಗೆ ಸಂಕಷ್ಟಗಳು ಬರೋದಿಲ್ಲ. ದೇವರ ಅನುಗ್ರಹ ಆಗಬೇಕು, ಮಕ್ಕಳ ವಿದ್ಯೆಯಲ್ಲಿ ಪ್ರಗತಿ ಆಗಬೇಕು ಅಂದರೆ ತಪ್ಪದೇ ಈ
ಒಂದು ಶಕ್ತಿಶಾಲಿಯಾದಂತಹ ಸರಸ್ವತಿ ದೇವಿಯ ಶ್ಲೋಕವನ್ನು ಹೇಳಿಸ್ತಾ ಬನ್ನಿ. ಅದ್ಭುತವಾದಂತಹ ಬದಲಾವಣೆ ಆಗುತ್ತೆ. ಮುಖ್ಯವಾಗಿ ತಿಳ್ಕೊಳ್ಳಿ, ಗುರುವಾರದ ದಿನ ಪ್ರಾರಂಭಿಸಬೇಕು. ಯಾಕೆ ಗುರುವಾರ ದಿನ ಪ್ರಾರಂಭಿಸ್ಬೇಕಂದ್ರೆ, ಗುರುವಾರ ಗುರುಗಳ ದಿನ, ಗುರುವಿನ ದಿನ, ಗುರುಗಳ ಅನುಗ್ರಹ ಆಯಿತು ಅಂದರೆ ವಿದ್ಯೆಯಲ್ಲಿ ಪ್ರಗತಿ ಅನ್ನೋದಾಗುತ್ತೆ. ಸರಸ್ವತಿ ದೇವಿಯ ಅನುಗ್ರಹದಿಂದ ಎಲ್ಲ ಚೆನ್ನಾಗಾಗುತ್ತೆ. ನಿಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ಒಳ್ಳೆಯ ಹೆಸರನ್ನು ನಿಮಗೆ ತಂದುಕೊಡ್ಲಿ ಅಂತ ಹೇಳ್ತಾ ಈ ವಿಶೇಷವಾದ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಮುಂದಿನ ಬಾರಿ ಸಿಗೋಣ. ಧನ್ಯವಾದ ಸ್ನೇಹಿತರೇ.